ವಿದ್ಯಾರ್ಥಿಗಳು ಕೇರಳಕಂ ಸಿಬಿಎಸ್ಇ ಶಾಲೆಯಲ್ಲಿ ನಡೆಯುವಂತಹ ಆನ್ಲೈನ್ ತರಗತಿಗಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಅವಧಿಯಲ್ಲಿ ನಾವು ಪಾಠ ಎರಡು ನದಿಯ ಅಳಲು ಈ ಒಂದು ಪಾಠದ ವಿವರಣೆಯಲ್ಲಿ ತಿಳ್ಕೊತಾ ಇದ್ವಿ. ಪಾಠ ಎರಡು ನದಿಯ ಅಳಲು ಅಳಲು ಅಂದ್ರೆ ದುಃಖ, ನದಿಯ ಒಂದು ದುಃಖ. ಈ ಒಂದು ಪಾಠವನ್ನಲ್ಲಿ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಸಮಿತಿ ಇಲ್ಲಿ ಶಾಲಾ ಮಕ್ಕಳು ಏನ್ ಮಾಡ್ತಾರೆ, ಅವತ್ತು ರವಿವಾರದಿಂದ ಏನ್ ಮಾಡ್ತಾರೆ, ಆಟ ಆಡಿದಂತ ಹೊರಗಡೆ ಹೋಗಿರ್ತಾರೆ. ಅಲ್ಲಿ ಒಂದಂತಹ ಸಂದರ್ಭದಲ್ಲಿ ಅವರು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಏನ್ ಮಾಡ್ತಾರೆ, ಅವರು ಆಟವನ್ನ ಆಡಿ ನಂತರ ಸೆಕೆಯನ್ನು ತಾಳಾಡದೆ ಅವ್ರು ಏನ್ ಮಾಡ್ತಾರ, ನದಿಗೆ ಹೋಗಿ ಸ್ನಾನವನ್ನು ಮಾಡ್ತಾರೆ. ಆ ಸ್ನಾನವನ್ನ ಮಾಡಿದ್ರಿಂದ ಅವರ ಮೈ ಮೇಲೆಲ್ಲ ಏನಾಗುತ್ತ, ಗುಳ್ಳೆಗಳೆದ್ದು ವಿಪರೀತ ತುರಿಕೆ ಪ್ರಾರಂಭವಾಗಿ ಅವರು ನೋವು ಸಂಪ್ರದಿನೇಲಿ ಹರಳಾಡ್ತಾ ಇದ್ರು. ಅದನ್ನ ನೋಡಿದಂತಹ ದಾರಿ ಹೋಗೋದ್ರಲ್ಲಿ ದಾರಿಗೆ ಹೋಗುವಂತಹವರು ಜನ ಏನ್ ಮಾಡ್ತಾರೆ, ಅವರು ಸರಿಯಾದ ಸಮಯಕ್ಕೆ ಆಸ್ಪತ್ರೆ ಹೋಗಿ ಸೇರಿಸ್ತಾರೆ. ಹೀಗೆ ಅವರು ಆಸ್ಪತ್ರೆಗೆ ಸೇರಿದಾಗ ಇಲ್ಲಿ ಅವರ ಒಂದು ಗೆಳೆಯ ಗೆಳತಿಯರಿಗೆ ಏನ್ ಮಾಡ್ತಾರ, ಮಾತನಾಡ್ತಾ ಇದ್ದಾರೆ, ಯಾಕೆ ಏನಾಯ್ತು, ಅವರ ಒಂದು ಸ್ಥಿತಿ ಹೇಗಿದೆ ಅನ್ನೋದ್ರ ಕುರಿತು ಇವರ ಮಧ್ಯೆ ಇಲ್ಲಿ ಮಾತು ಸಂಭಾಷಣೆ ನಡೀತಾ ಇರುತ್ತೆ. ಅದೇ ರೀತಿ ಅವರು ಆಟವಾಡಿದಂತಹ ನದಿಯಲ್ಲಿ ಸ್ನಾನ ಮಾಡಿದಂತಹ ನದಿ ಹತ್ರ ಹೋಗಿದಾಗ ಅಲ್ಲಿಯೂ ಸಹ ಇಲ್ಲಿ ಆ ನದಿಯನ್ನ ನೋಡಿ ಅಲ್ಲಿ ಅವರ ಗೆಳೆಯರ ಒಂದು ಮಧ್ಯದಲ್ಲಿ ಏನಾಗುತ್ತ ಸಂಭಾಷಣೆ ನಡೀತಾ ಇರುತ್ತೆ. ಏನಿದು ಎಷ್ಟೊಂದು ಕೊಳೆ ಆಗಿದೆ ಅಲ್ಲ ಈ ನೀರು, ಇಂತಹ ಒಂದು ನೀರಿನಲ್ಲಿ ಅವರೇ ಹೋಗಿ ಸ್ನಾನ ಮಾಡಿದ್ರು ಅಂತ ಹೇಳಿ ಮಾತುಕತೆ ನಡೀತಾ ಇರುತ್ತೆ. ಈ ಒಂದು ನದಿ ನಮ್ಮ ಒಂದು ಜೀವ ಸಂಕುಲಕ್ಕೆ ಇದು ಅಪಾಯಕಾರಿಯಾದಂತಹ ಒಂದು ನದಿ ಆಗಿದೆ ಅಂತ ಹೇಳಿ ಆ ನದಿಯನ್ನ ಹೀಯಾಳಿಸಿ ಮಾತನಾಡ್ತಿರ್ತಾರೆ. ಆವಾಗ ಆ ನದಿ ಏನ್ ಮಾಡಿದ್ರಿ, ಸರಿಯಾಗಿ ಹೇಳ್ತಾ ಇದ್ದಾರೆ, ಅವ್ರು ಏನ್ ಮಾತನಾಡ್ತಿದಾರ ಅನ್ನೋದನ್ನ ಕುರಿತು. ಆವಾಗ ಆ ನದಿಯ ಮಧ್ಯದಿಂದ ಏನ್ರಿ, ಅವಳು ದೇವತೆ ಪ್ರತ್ಯಕ್ಷ ಆಗ್ತಾಳ. ಅವಳು ಯಾವ ರೀತಿಯಾಗಿರ್ತಾಳ್ರಿ, ಮೈ ಮೇಲೆಲ್ಲ ಏನ್ರಿ ಕೆಸರು, ಕೆಸರಿನಿಂದ ಕೂಡಿದಂತಹ ಕೊಳೆಯಿಂದ ಕೂಡಿದಂತಹ ಒಬ್ಳು ದೇವತೆಯಲ್ಲಿ ದುತ್ತನೆ ಪ್ರತ್ಯಕ್ಷರಾದ್ರು. ದುತ್ತನೆ ಅಂದ್ರೆ ವೇಗವಾಗಿ ಆಗಿಂದಾಗಲೇ ಇಲ್ಲಿ ಒಮ್ಮೆಲ್ಲಿ ಎದ್ದು ಪ್ರತ್ಯಕ್ಷವಾಗಿ ಕಾಂತ. ಅವಾಗ ಆ ಬಾಲಕರು ಆ ಹುಡುಗರು ಏನಂತಾರ್ರಿ, ಅವಳಿಗೆ ಎಷ್ಟೊಂದು ಕೊಳೆ ಆಗಿದಳಲ್ಲ, ಎಷ್ಟು ಹೊಲಸಾಗಿದಳಲ್ಲ, ಇವ್ ನೋಡ್ಲಿಕ್ಕೆ ನನಗ ಅಸಹ್ಯ ಆಗ್ತಾ ಇದೆ ಅಂತ ಹೇಳಿ ಮಾತನಾಡ್ತಿದ್ದಾರೆ. ಅವಾಗ ಆ ದೇವತೆ ಏನಂದಾಳ್ರಿ, ನಾನು ಜಲ ದೇವತೆ ಮಕ್ಕಳೇ ಅಂತ ಹೇಳ್ತಾರೆ. ಜಲ ಅಂದ್ರೆ ನೀವು ನೀರು, ನೀರಿನ ದೇವತೆಯಾಗ್ರಿ. ಯಾರಾದ್ರೂ ದೇವತೆಗಳು ಹೇಗಿರ್ತಾರ ಅಂತ ಹೇಳಿ ಆ ಮಕ್ಕಳು ಆ ದೇವನಲ್ಲಿ ಜಲ ದೇವತೆಗೆ ಕೇಳ್ತಾರೆ. ಅವಳು ಅವಾಗ ಜಲ ದೇವತೆ ಏನ್ ಹೇಳ್ತಾರೆ, ಏಕೆ ನಾನೇನ್ ಮಾಡಿದೀನಿ ನಿಮ್ಗ, ನನ್ನ ಒಂದು ನೀರನ್ನ ನೀವು ಉಪಯೋಗಿಸ್ಕೊಂಡಿದ್ದೀರಿ, ಉಪಯೋಗಿಸ್ಕೊಂಡಿದ್ದೀರಿ, ಇವಾಗ ನನ್ನನ್ನ ನೋಡಿ ನೀವ್ ಯಾಕೆ ಅಸಹ್ಯ ಪಡ್ಕೊಳ್ತಿದ್ದೀರಿ ಅಂತ ಹೇಳಿ ಜಲ ದೇವತೆ ಆ ಮಕ್ಕಳಿಗೆ ಕೇಳ್ತಾಳ. ಅವಾಗ ರೆಹಮಾನ್ ಏನ್ ಹೇಳ್ತಂದ್ರಿ, ಎಲ್ಲಾ ಸರಿ ನೀರನ್ನ ನಾವು ಉಪಯೋಗಿಸ್ಕೊಂಡಿದ್ದೀವಿ, ಆದ್ರೆ ಈಗ ನೀನು ಅಶುದ್ಧಳಾಗಿದ್ದಿ, ಅಂದ್ರೆ ನಿನ್ನ ನೀರು ಕಲುಷಿತಗೊಂಡಿದ್ದೀವಿ. ಕಲುಷಿತ ಅಂದ್ರೆ ನೀನು ಕೊಳೆ ಆಗಿದ್ದು, ಗಲೀಜಾಗಿದ್ದೀವಿ, ನೀನು ಅಶುದ್ಧವಾಗಿದ್ದೀವಿ. ನಿನ್ನ ನೀರನ್ನ ಕುಡಿಯಬಾರದಂತೆ, ಮತ್ತೆ ನಿನ್ನ ಒಂದು ನೀರಿನಲ್ಲಿ ನಾವು ಸ್ನಾನ ಮಾಡಬಾರದಂತೆ ನಮ್ಮ ವೈದ್ಯರು ತಿಳಿಸಿದ್ದಾರೆ. ವೈದ್ಯರೇ ನಮ್ಗೆ ಈ ವಿಚಾರವನ್ನ ತಿಳಿಸಿದ್ದಾರೆ, ಈ ನೀರನ್ನ ಕುಡಿಬಾರ್ದು ಮತ್ತೆ ಬಳಸ್ಬಾರ್ದು ಅಂತ ಹೇಳಿ ವೈದ್ಯರು ತಿಳಿಸಿದ್ದಾರೆ ಅಂತ ಹೇಳಿದ. ಅಲ್ಲದೆ ನಮ್ಮ ಗೆಳೆಯ ಗೆಳತಿಯರು ಸಹ ನಿನ್ನಲ್ಲಿಯ ಸ್ನಾನ ಮಾಡಿ ಅವರು ಆಸ್ಪತ್ರೆಗೆ ಸೇರಿದ್ದಾರೆ ಅಂತ ಹೇಳಿ ರೆಹಮಾನ್ ಜಲದೇವತೆಗೆ ಹೇಳ್ತಾನೆ. ಅವಾಗ ಜಲದೇವತೆ ಏನಂತಾಳ್ರಿ, ಮಕ್ಕಳೇ ಇದಕ್ಕೆಲ್ಲ ಕಾರಣ ನಾನಲ್ಲ, ನೀವೇ ಅಂತ ಹೇಳಿ ಹೇಳ್ತಾಳೆ. ಅವಾಗ ರಘು, ನಾವೇ ಅಂತಂದ್ರೆ ಮತ್ತೆ ಪ್ರಶ್ನೆಯನ್ನ ಮಾಡ್ತಾರೆ. ಅವಾಗ ಜಲದೇವತೆ ಅಂದ್ರ ಏನ್ ಹೇಳ್ತಂದ್ರ, ನೀವು ಅಂದ್ರೆ ನಿಮ್ಮವರು, ನಿಮ್ಮ ಒಂದು ಜನ ಅಂದ್ರೆ ಮನುಷ್ಯರು, ನೀವೇ ಏನ್ ಮಾಡಿದ್ರೆ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ಜಲದೇವತೆ ಆ ಮಕ್ಕಳಿಗೆ ಹೇಳ್ತಾಳೆ. ಅವಾಗ ಮನೋಹರ ಏನ್ ಹೇಳ್ತ ನೋಡ್ರಿ, ನಮ್ಮವರೇನು ನಿನಗ ಶುದ್ಧರಾಗಿ ಹರಿಬಾರ್ದು ಅಂತ ಹೇಳಿ ಎಚ್ಚರಿಕೆಯನ್ನ ಹಾಕಿದ್ದಾರೆ ಅಂತಂದ್ ಹೇಳಿ ಪ್ರಶ್ನೆಯನ್ನು ಮಾಡ್ತಾರೆ. ನಿನ್ನ ನೀರಿನಿಂದ ನಮಗೀಗ ಉಳಿಗಾಲವಿಲ್ಲ, ನಿನ್ನ ನೀರನ್ನ ನಾವು ಬಳಸೋದ್ರಿಂದ ನಮ್ಮ ಒಂದು ಆರೋಗ್ಯ ಕೆಡುತ್ತೆ, ಆರೋಗ್ಯ ಕೆಡದ ನಮ್ಗೆ ಉಳಿಗಾಲವಿಲ್ಲ ಅಂತ ಹೇಳಿ ಮನೋಹರ್ ಹೇಳ್ತಾರೆ.
ಅವಾಗ ಜಲದೇವತೆ ಏನು ಮಾತಾಡ್ರಿ ಅದನ್ನ ನಿಧಾನವಾಗಿ ವಿವರವಾಗಿ ಹೇಳ್ತಾರೆ ಹೇಗಾಯಿತು ಅನ್ನೋದರ ಕುರಿತು. ಅವಾಗ ಜಲದೇವತೆ ಏನು ಅಂತಾಳ, ಇಲ್ಲ ಮಕ್ಕಳೇ, ನೀವು ನನ್ನನ್ನ ನನ್ನ ಬಗ್ಗೆ ನೀವು ತಪ್ಪು ತಿಳ್ಕೊಂಡಿದ್ದೀರಿ, ನನ್ನ ಮಾತುಗಳನ್ನು ಸ್ವಲ್ಪ ಕೇಳಿ, ನಾನು ಪರಿಶುದ್ಧಳಾಗಿ ಹರಿಯುವ ನನ್ನನ್ನು ಕಲುಷಿತಗೊಳಿಸಿದವರು ಮನುಷ್ಯರೇ, ನಾನು ಸ್ವಚ್ಛವಾಗಿ ಹರಿತಾ ಇದ್ದೆ ಶುದ್ಧವಾಗಿ ಹರಿತಾ ಇರುವಂತಹ ನನ್ನನ್ನು ಕಲುಷಿತಗೊಳಿಸುವವರು ಯಾರು, ಮನುಷ್ಯರೇ. ಕಲುಷಿತ ಅಂದ್ರೆ ಈಗ ಕಲಿಜಾಗಿದೆಲ್ಲ, ಕೊಳೆ ಆಗಿದೆ ಅಲ್ಲ, ನೀರು ಕಲುಸಾಗಿದ್ದೀರಿ, ಹಾ, ಇದನ್ನೆಲ್ಲ ಮಾಡಿದಂತಹವರು ಮನುಷ್ಯರೇ. ಬಹಳ ಹಿಂದಿನಿಂದ ಇತ್ತೀಚಿನವರೆಗೂ ಇಲ್ಲಿ ಮಾಲಿನ್ಯ ರಹಿತಳಾಗಿ ಹರಿಯುತ್ತಿದ್ದೆ. ಮಾಲಿನ್ಯ ರಹಿತ ಅಂದ್ರೆ ಕೊಳೆ ಇಲ್ಲದ, ಮಾಲಿನ್ಯ ರಹಿತ ಅಂತ ಹೇಳಿ ಅಂದ್ರೆ ಕೊಳೆಯಿಂದೆ ನಾನು ಪರಿಶುದ್ಧಳಾಗಿ ಹರಿತಾ ಇದ್ದೆ. ಅಂದ್ರೆ ಬಹಳ ಹಿಂದಿನಿಂದ ಇತ್ತೀಚಿನವರೆಗೂ ಸಹ ಇಲ್ಲಿ ನಾನು ಶುದ್ಧಳಾಗಿ ಪರಿಶುದ್ಧಳಾಗಿಯೇ ಹರಿಯುತ್ತಿದ್ದೆ. ಆಗ ಈ ಮನುಷ್ಯರು ನನ್ನ ನೀರನ್ನು ಕುಡಿಯುತ್ತಿದ್ದರು ಮತ್ತೆ ಆಹಾರ ತಯಾರಿಕೆಗೆ ನೀರನ್ನ ಬಳಸುತ್ತಿದ್ದರು, ಅದೇ ರೀತಿ ಬೇಸಾಯಕ್ಕೂ ಉಪಯೋಗಿಸ್ತಾ ಇದ್ರು. ನನ್ನಲ್ಲಿ ಲೆಕ್ಕವಿಲ್ಲದಷ್ಟು ಜಲಚರ ಜೀವಿಗಳಿದ್ದು ಎಲ್ಲವೂ ಸಂತೋಷದಿಂದ ಇದ್ದವು. ಆದರೆ ಈಗ ನಾನು ಪರಿಶುದ್ಧಳಾಗಿಲ್ಲ, ನನ್ನನ್ನು ಮನುಷ್ಯರು ಮನ ಬಂದಂತೆ ಬಳಸುತ್ತಿದ್ದಾರೆ. ಅನೇಕ ಕಾರ್ಖಾನೆಗಳನ್ನು ನನ್ನ ದಂಡೆಯಲ್ಲಿ ಸ್ಥಾಪಿಸಿ ಅದರಿಂದ ಹೊರಬರುವ ರಾಸಾಯನಿಕ ಪದಾರ್ಥಗಳನ್ನು ಮತ್ತು ಕಸದ ರಾಸಿಗಳನ್ನು ನನ್ನೊಳಗೆ ಎಸೆಯುತ್ತಿದ್ದಾರೆ. ಊರಿನ ಸಮಗ್ರ ಕೊಳಚೆ ನೀರನ್ನು ನನ್ನೊಳಗೆ ಹರಿಬಿಟ್ಟಿದ್ದಾರೆ. ಇಷ್ಟೆಲ್ಲಾ ಶೋಷಣೆಗೆ ಬಲಿಯಾದ ನಾನು ಹೇಗೆ ಪರಿಶುದ್ಧಳಾಗಿ ಹರಿಯಲು ಸಾಧ್ಯ, ನೀವೇ ಯೋಚಿಸಿ ಮಕ್ಕಳೇ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಜಲದೇವತೆ ಏನಾದಳ, ಇವನನ್ನ ತಪ್ಪಿಕೊಂಡಿದ್ದೀರಿ, ನನ್ನ ಒಂದು ಮಾತುಗಳನ್ನ ಸ್ವಲ್ಪ ನೀವು ಕೇಳಿ, ನಾನು ಪರಿಶುದ್ಧಳಾಗಿಯೇ ಹರಿತಾ ಇದ್ದೆ, ಇವಾಗ ನನ್ನನ್ನ ಕಲುಷಿತಗೊಳಿಸಿರುವವರು ಮನುಷ್ಯರೇ. ಅಂದ್ರೆ ಬಹಳ ಹಿಂದಿನಿಂದ ಇತ್ತೀಚಿನವರೆಗೂ ನಾನು ಶುದ್ಧ ಪರಿಶುದ್ಧವಾಗಿ ನೀರಿನಿಂದನೇ ನಾನು ಹರಿತಾ ಇದ್ದೆ. ಅವಾಗ ನನ್ನ ನೀರನ್ನೇ ಕುಡಿತಾ ಇದ್ರು, ಮತ್ತೆ ಆಹಾರ ತಯಾರಿಕೆಗೆ ನನ್ನ ನೀರನ್ನೇ ಬಳಸ್ತಾ ಇದ್ರು, ಮತ್ತೆ ಹೊಲದಲ್ಲಿ ಬೇಸಾಯವನ್ನ ಮಾಡಲಿಕ್ಕೆ ನನ್ನ ನೀರನ್ನ ಉಪಯೋಗಿಸ್ತಾ ಇದ್ರು. ಅದಷ್ಟೇ ಅಲ್ಲದೆ ಲೆಕ್ಕವಿಲ್ಲದಷ್ಟು ಅಂದ್ರೆ ಎನಿಸಲಿಕ್ಕೆ ಸಾಧ್ಯವಾಗದಷ್ಟು ಜಲಚರಗಳು ಅಂದ್ರೆ ನೀರಿನಲ್ಲಿ ವಾಸಿಸುವಂತಹ ಜೀವಿಗಳು ನನ್ನಲ್ಲಿ ವಾಸ ಮಾಡ್ತಾ ಇದ್ರು. ಅವು ಏನ್ರಿ, ಸಂತೋಷವಾಗೇ ಇದ್ವು. ಆದ್ರ ಈಗ ಮನುಷ್ಯರು ನನ್ನನ್ನ ಏನ್ ಮಾಡ್ತಾರ, ಮನ ಬಂದಂತೆ ಬಳಸ್ತಾ ಇದ್ದಾರ. ಮನ ಬಂದಂತೇಳಿ ಅವ್ರ ಮನಸ್ಸಿಗೆ ಹೇಗ್ ಬಂತು ಹಾಗೆ ಬಳಸ್ತಿದ್ದಾರ ಅಂತ ಹೇಳಿ ಹೇಳ್ತಿದ್ದಾರೆ. ಯಾರು, ಜಲದೇವತೆ. ಅದಕ್ಕೆ ನಾನಿವಾಗ ಪರಿಶುದ್ಧಳಾಗಿಲ್ಲ ಅಂದ್ರೆ ಸ್ವಚ್ಛವಾಗಿಲ್ಲ, ಅದಕ್ಕೆ ಕೊಳೆಯಿಂದ ತುಂಬಿದೀನಿ ಅಂತ ಹೇಳಿ ಹೇಳ್ತಾರೆ. ಅದು ಯಾಕೆ ಹೇಗೆ ಅಂದ್ರೆ, ಕಾರ್ಖಾನೆಗಳನ್ನ ನದಿಯ ಒಂದು ದಂಡೆಯಲ್ಲಿ, ಕಾರ್ಖಾನೆಗಳನ್ನ ಇಲ್ಲಿ ಫ್ಯಾಕ್ಟ್ರಿಗಳನ್ನ ಏನ್ ಮಾಡ್ತಾರ, ನದಿ ದಂಡೆಯಲ್ಲಿ ಸ್ಥಾಪಿಸಿ ಅದರಲ್ಲಿ ಬರುವಂತಹ ಒಂದು ವಿಷಪೂರಿತವಾದ ರಾಸಾಯನಿಕ ಪದಾರ್ಥಗಳನ್ನು ಸಹ ಇಲ್ಲಿ ಹೊರಬಿಟ್ಟು ಅದನ್ನ ನದಿಗೆ ಹರಿಬಿಡ್ತಾರ. ಅದೇ ರೀತಿ ಹೊಗೆಗಳು, ಕಾರ್ಖಾನೆಗಳಂತ ಹೊಗೆಗಳು ಸಹ ಇಲ್ಲಿ ಗಾಳಿಯಲ್ಲಿ ಸೇರ್ಕೊಂಡು ಎಲ್ಲರಿಗೂ ಇಲ್ಲಿ ಆರೋಗ್ಯವನ್ನ ಕೆಡಿಸ್ತೇವೆ. ಅದೇ ರೀತಿಯಲ್ಲಿ ರಾಸಾಯನಿಕ ಕಚ್ಚಾ ಪದಾರ್ಥಗಳು, ವೇಸ್ಟ್ ಇರುವಂತಹ ಎಲ್ಲಾ ಪದಾರ್ಥಗಳು ಇಲ್ಲಿ ಹೊರಗಡೆ ಹಾಕ್ತಾರ. ಅವೆಲ್ಲ ಇಲ್ಲಿ ನದಿಗೆ ಬಂದು ಸೇರ್ತವ. ಮತ್ತೆ ಅದಷ್ಟೇ ಅಲ್ಲದೆ ಊರಿನ ಒಂದು ಸಮಗ್ರ ಕೊಳಚೆ ನೀರನ್ನ ಅಂದ್ರೆ ಚರಂಡಿ, ನೀವು ಗಡ್ರ ಅಂತ ಹೇಳ್ತೀರಿ, ಹಾ, ಎಲ್ಲಾ ನೀರನ್ನು ಸಹ ಇಲ್ಲಿ ನದಿಗೆ ಬಂದು ಜೋಡಿಸ್ ಹರಿಬಿಟ್ಟಿದ್ದಾರ, ನನ್ನೊಳಗೆ ಬಿಟ್ಟಿದ್ದಾರ ಅಂತ ಹೇಳಿ ಹೇಳ್ದಾರ. ಹಾ, ಇಷ್ಟೆಲ್ಲಾ ಒಂದು ಶೋಷಣೆಗೊಳಗೆ ಇರುವಂತಹ ನಾನು ಹೇಗೆ ಪರಿಶುದ್ಧಳಾಗಿ ಹರಿಬೇಕು, ಹೇಗೆ ಹರಿಲಿ ನಾನು ಅಂತಂದು ಹೇಳಿ ಜಲದೇವತೆ ಆ ಮಕ್ಕಳಿಗೆ ಪ್ರಶ್ನೆಯನ್ನ ಮಾಡ್ತಾಳ. ಅವಾಗ ಮಕ್ಕಳು ಏನ್ ಹೇಳ್ತಾರೆ ನೋಡಿದ್ರೆ, ನೀನು ಹೇಳುತ್ತಿರುವುದಾದರೂ ಏನು, ಇಷ್ಟೆಲ್ಲಾ ಹೇಳಿದಲ್ಲ, ನೀ ಏನ್ ಹೇಳ್ತಾ ಇದೀಯ ಇಷ್ಟೆಲ್ಲ ಹೇಳಿದಲ್ಲ ಅಂತ ಹೇಳಿ ಮಕ್ಕಳೆಲ್ಲಾ ಸೇರಿಸಿ ಒಮ್ಮೆಲೆ ಜಲದೇವತೆಗೆ ಹೇಳ್ತಾರೆ. ಅವಾಗ ಜಲದೇವತೆ ಏನಾದ್ರಿ, ನಾನು ಹೇಳುವುದಿಷ್ಟೇ, ಮನುಷ್ಯರು ಹೀಗೆಯೇ ಮಾಲಿನ್ಯ ಮಾಡುವುದನ್ನು ಮುಂದುವರೆಸಿದ್ದಾದರೆ ನಾನು ವಿಷಕನ್ಯೆ ಎಂಬ ಪಟ್ಟ ಧರಿಸುವ ಕಾಲ ದೂರವಿಲ್ಲ. ನಾನು ಯಾರ ಬಳಿ ನನ್ನ ನೋವನ್ನು ಹೇಳಿಕೊಳ್ಳಲಿ? ಏನ್ ಹೇಳ್ತಾಳೆ ಜಲದೇವತೆ, ನಾನು ಹೇಳುವುದಿಷ್ಟೇ, ನಾ ಇಷ್ಟ ಹೇಳ್ತೀನಿ ನೋಡಿ ಇವಾಗ, ಮನುಷ್ಯರು ಹೀಗೆ ಮಾಲಿನ್ಯ ಮಾಡುವುದನ್ನು ಮುಂದುವರಿಸಿದ್ದಾದರೆ ಅಂದ್ರೆ ಕಾರ್ಖಾನೆಗಳಲ್ಲಿ ಬಂದಂತಹ ರಾಸಾಯನಿಕ ಪದಾರ್ಥಗಳನ್ನ ಅಂದ್ರೆ ಮತ್ತೆ ಅದೇ ರೀತಿ ಕೊಳಚಿ ನೀರನ್ನ ನನ್ನ ನದಿಯೊಳಗನೇ ಹರಿಬಿಡ್ತಾ ಇದ್ರ, ನಾ ಏನ್ ಮಾಡ್ತೀನಿ, ವಿಷಕನ್ಯೆ ಎಂಬ ಪಟ್ಟವನ್ನ
ಧರಿಸುವ ಕಾಲ ದೂರವಿಲ್ಲ. ವಿಷಯ ಕಮ್ಮಿ ಅಂದ್ರೆ ವಿಷಪೂರಿತವಾದಂತಹದ್ದು ಅಂದ್ರೆ ಇಡೀ ದೇಹದಲ್ಲಿ ವಿಷದಿಂದ ಕೂಡಿರುವುದು. ಇಡೀ ದೇಹ ಅಂದ್ರೆ ಆ ನೀರು ಪೂರ್ತಿ ನದಿಯೆಲ್ಲ ಇಲ್ಲಿ ವಿಷದಿಂದ ಕೂಡಿರುವಂತಹದ್ದು. ಅದಕ್ಕೆ ಇದು ಅಂದ್ರೆ ಈ ನಿಮ ಅಂದ್ರೆ ಜೀವ ಸಂಕುಲಕ್ಕೆ ನೀನು ಅಪಾಯಕಾರಿ ಅಂತ ಹೇಳಿದ್ರು. ಹೌದು, ಆ ಒಂದು ಪಟ್ಟ ಧರಿಸುವಂತಹದ್ದು ದೂರ ಇಲ್ಲ. ವಿಷ ಕಣ್ಣೆ ಅಂದ್ರೆ ಇಡೀ ದೇಹ ಇಲ್ಲಿ ವಿಷದಿಂದ ಕೂಡಿರುವಂತಹದ್ದು. ನಾನು ಯಾರ ಬಳಿ ನನ್ನ ನೋವನ್ನ ಹೇಳಿಕೊಳ್ಳಲಿ, ನೀವೆಲ್ಲಾ ಹಾಕ್ತಾ ನನ್ನ ತಲೆಯಲ್ಲ ಹಾಕ್ತಾ ಇದ್ದೀನಿ, ನಾ ಯಾರ ಹತ್ರ ಹೇಳ್ಕೊಳ್ಳಿ. ಇಲ್ಲಿ ನದಿ ಮಾತನಾಡುವುದಿಲ್ಲ. ಅದರ ಒಂದು ನೋವು ಯಾವ ರೀತಿ ಆಗಿರುತ್ತೆ ಅನ್ನೋದನ್ನ ಈ ಪಾಠದಲ್ಲಿ ನಿಮ್ಗೆ ಕೊಡಿದ್ದಾರೆ. ನದಿ ಹೇಗ್ ಮಾತಾಡುತ್ತೀರಿ, ಅದಕ್ಕಿನ್ ಬಾಯಿ ಇದೇನ್ರಿ, ಕೈ ಇದೇನ್ರಿ, ಕಾಲು ಇದೇನ್ರಿ ಅಂತ ಹೇಳೋದಿಲ್ಲ. ಇದು ಒಂದು ನದಿಯ ಒಂದು ದುಃಖ ಯಾವ ರೀತಿ ಆಗಿರುತ್ತ ಅದನ್ನ ನಾವು ಮನುಷ್ಯರಾದಂತವ್ರು ನಾವ್ ಏನ್ ಮಾಡ್ಬೇಕು ಅದನ್ನ ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ನಾವು ಹೋಗ್ಬೇಕು. ಅದಕ್ಕೆ ಇಲ್ಲಿ ಜಲದೇವತೆ ಏನ್ ಮಾತಾಡ್ರಿ, ನನ್ನ ನೋವನ್ನ ಯಾತ್ರ ಹೇಳ್ಕೊಳ್ಳಿ ಅಂತ ಹೇಳಿ ಹೇಳ್ತಾಳೆ. ಅವಾಗ ಮಕ್ಕಳೇನ್ ಮಾತಾಡೋದ್ರಿ, ಚಿಂತಾಕ್ರಾಂತರಾಗಿ ಚಿಂತಾಕ್ರಾಂತರಾಗಿ ಅಂತೇಳಿ ಎಲ್ಲರೂ ಚಿಂತೆಗೆ ಒಳಗಾಗಿದ್ರಿ, ಏನ್ ಮಾಡ್ಬೇಕು ಅಂತ ಹೇಳಿ. ಅವಾಗ ದೇವತೆಯೇ, ನೀನು ಮತ್ತೆ ಮೊದಲಿನಂತಾಗಲು ಸಾಧ್ಯವಿಲ್ಲವೇ ಅಂದ್ರ ಜಲದೇವತೆಗೆ ಹೇಳ್ತಾರ, ನೀನು ಮೊದಲಿನಂತೆ, ಮೊದಲು ಹೇಗಿದ್ದು ಜಲದೇವತೆ, ನೀರು ಪರಿಶುದ್ಧವಾಗಿ ಹರಿತಾ ಇದ್ರು, ಸ್ವಚ್ಛವಾಗಿ ಹರಿತಾ ಇದ್ರು, ಅದೇ ರೀತಿ ನೀನು ಮೊದಲಿನಂತೆ ಹರಲಿಕ್ಕೆ ನಿಂಗೆ ಸಾಧ್ಯವಿಲ್ವಾ ಅಂತ ಹೇಳಿ ಜಲದೇವತೆಗೆ ಮಕ್ಕಳೆಲ್ಲ ಕೇಳ್ತಾರೆ. ಅವಾಗ ಜಲದೇವತೆ ಏನಂತಂದ್ರಿ, ಇದೇ ಮಕ್ಕಳೇ ನನ್ನ ಮೇಲಾಗುತ್ತಿರುವ ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು, ಎಲ್ಲರೂ ನನ್ನನ್ನ ಶುದ್ಧಗೊಳಿಸಲು ಶ್ರಮಿಸಬೇಕು, ನನ್ನಲ್ಲಿ ಯಾವುದೇ ಬಗೆಯ ಮಲಿನ ವಸ್ತು ಸೇರದಂತೆ ನೋಡಿಕೊಂಡರೆ ಮೊದಲಿನಂತೆಯೇ ಪರಿಶುದ್ಧಳಾಗಿ ಹರಿಯಬಲ್ಲೆ. ಹಾಗಾದರೆ ಈಗ ಹೇಳಿ ಮಕ್ಕಳೇ, ನನಗಾಗಿ ನೀವೇನು ಮಾಡಬಲ್ಲಿರಿ. ಈ ಜಲದೇವತೆ ಹೇಳ್ತಾಳೆ, ಮಕ್ಕಳಿಗೆಲ್ಲ ನೀವು ಒಂದಿನ ಹಾಗೆ ಪರಿಶುದ್ಧಳಾಗಿ ಹರಲಿಕ್ಕೆ ಸಾಧ್ಯವಿಲ್ವಾ ಅಂತ ಹೇಳಿದಾಗ ಜಲದೇವತೆ ಹೇಳ್ತಾಳೆ, ನನ್ನ ಮೇಲಾಗುತ್ತಿರುವಂತಹ ಒಂದು ದೌರ್ಜನ್ಯವನ್ನ ಅಂದ್ರೆ ಏನ್ ಮಾಡ್ತಾರೆ, ಇಲ್ಲಿ ನೀರನ್ನ ಶೋಷಣೆಗೊಳಗೆ ಎಲ್ಲಾ ಇಲ್ಲಿ ಕಾರ್ಖಾನೆಗಳಲ್ಲಿ ಬರುವಂತಹ ಎಲ್ಲಾ ಹೊಲಸನ್ನ ಸಹ ನದಿಗೆ ಸೇರಿಸ್ತಾರೆ, ಮತ್ತು ಕೊಳಚೆ ನೀರನ್ನ ಎಲ್ಲಾ ನದಿಗೆ ಸೇರಿಸಿದ್ದಾರೆ. ಹೌದು, ನನ್ನ ಮೇಲಾಗುತ್ತಿರುವಂತಹ ದೌರ್ಜನ್ಯ ಅಂತ ಹೇಳಿ ದಬ್ಬಾಳಿಕೆ ಅಥವಾ ಹಿಂಸೆ ಅಂತ ಹೇಳಿ ಕರೀತಾರೆ. ಆ ಒಂದು ದಬ್ಬಾಳಿಕೆಯನ್ನ ಇಲ್ಲಿಗೆ ನಿಲ್ಸಿದ್ರ ಎಲ್ಲರೂ ನನ್ನನ್ನು ಏನ್ ಮಾಡ್ಬೇಕು, ಶುದ್ಧಗೊಳಿಸ್ಬೇಕು, ನೀರನ್ನ ಶುದ್ಧಗೊಳಿಸ್ಲಿಕ್ಕೆ ಶ್ರಮಿಸಬೇಕು. ಅಂದ್ರೆ ಕೊಳಚೆ ನೀರನ್ನ ನೀರಿಗೆ ಹರಿಬಿಡ್ಬಾರ್ದು, ಮತ್ತೆ ಕಾರ್ಖಾನೆಗಳಲ್ಲಿ ಬಂದಂತಹ ಕಚ್ಚಾ ಪದಾರ್ಥಗಳನ್ನ ಇಲ್ಲಿ ರಾಸಾಯನಿಕ ಪದಾರ್ಥಗಳನ್ನ ನದಿಗೆ ಬಿಡ್ಬಾರ್ದು, ನನ್ನಲ್ಲಿ ಯಾವುದೇ ಬಗೆಯ ಮಲಿನ ವಸ್ತು ಸೇರದಂತೆ ನೋಡಿಕೊಂಡರೆ ಮೊದಲಿನಂತೆಯೇ ಪರಿಶುದ್ಧಳಾಗಿ ಹರಿಯಬಲ್ಲೆ. ಹೀಗೇನ್ರಿ, ನಾ ಇಷ್ಟೆಲ್ಲ ಹೇಳಿದ್ನಲ್ಲ, ಈ ಯಾವುದೇ ರೀತಿಯಾದ ಒಂದು ಮಲಿನ ವಸ್ತುಗಳನ್ನ ಕೊಳೆಯುವಂತಹ ಎಲ್ಲ ವಸ್ತುಗಳನ್ನ ನದಿಗೆ ಹಾಕ್ಬೇಡ್ರಿ, ಹಾಕ್ತಿದ್ರೆ ನಾನು ಮೊದಲಿನಂತೆಯೇ ಪರಿಶುದ್ಧಳಾಗಿ ಹರಿಯಬಲ್ಲೆ. ಹಾಗಾದ್ರೆ ಈಗ ಹೇಳಿ ಮಕ್ಕಳೇ, ನನಗಾಗಿ ನೀವೇನು ಮಾಡಬಲ್ಲಿರಿ ಅಂತ ಹೇಳಿ ಜಲದೇವತೆ ಮಕ್ಕಳಿಗೆ ಪ್ರಶ್ನೆಯನ್ನ ಮಾಡ್ತಾಳ. ಮಕ್ಕಳೆಲ್ಲ ಏನ್ ಮಾಡ್ತಾರೀ, ತಾಯಿ ನಾವೆಲ್ಲರೂ ನಿನ್ನ ಮಾಲಿನ್ಯ ತಡೆಯಲು ಶ್ರಮಿಸುತ್ತೇವೆ, ಎಂದಿನಿಂದಲೇ ಪಣ ತೊಟ್ಟು ನಿನ್ನನ್ನು ಪರಿಶುದ್ಧವಾಗಲು ಪ್ರಯತ್ನಿಸುತ್ತೇವೆ. ಮಕ್ಕಳೆಲ್ಲ ಏನಾದಾರಿ, ತಾಯಿ ನೋಡಿ ಅವೆಲ್ಲಾ ಇಷ್ಟೊಂದು ವಿವರವಾಗಿ ಹೇಗೆ ನಾನು ಇಷ್ಟು ಕೊಳೆಯಾಗ್ಲಿ, ಇಷ್ಟು ಅಸಹ್ಯ ಆಗ್ಲಿಕ್ಕೆ ಯಾರು ಕಾರಣ ಅನ್ನೋದನ್ನ ವಿವರವಾಗಿ ಇಲ್ಲಿ ಜಲದೇವತೆ ಹೇಳಿದಾಗ ಅವಾಗ ಮಕ್ಕಳಿಗೆ ಏನಾಯ್ತು, ಅರ್ಥ ಆಯ್ತು. ಅದಕ್ಕೆ ತಾಯಿ ನಾವೆಲ್ಲರೂ ನಿನ್ನ ಮಾಲಿನ್ಯ ತಡೆಯಲು ಶ್ರಮಿಸುತ್ತೇವೆ. ಮಾಲಿನ್ಯದಲ್ಲಿ ಆ ನೀರು ಕಲಿಸಾಗ್ಲಾದಂಗೆ ಕೊಳೆಯಾಗ್ಲಾದಂಗೆ ಶುದ್ಧವಾಗಿ ಹರಿಯುವ ರೀತಿಯಲ್ಲಿ ನಾವು ಶ್ರಮಿಸುತ್ತೇವೆ, ನಾವು ಕೆಲಸ ಮಾಡ್ತೀವಿ, ಇಂದಿನಿಂದಲೇ ಪಣ ತೊಟ್ಟು ನಿನ್ನನ್ನು ಪರಿಶುದ್ಧವಾಗಿಡಲು ಪ್ರಯತ್ನಿಸುತ್ತೇವೆ. ಪಣ ತೊಡುವುದರಲ್ಲಿ ದೃಢ ನಿರ್ಧಾರವನ್ನ ಕೈಗೊಳ್ಳೋದು, ಮತ್ತೆ ಪ್ರತಿಜ್ಞೆ ಮಾಡೋದು, ಆನೆ ಮಾಡೋದು ಅಂತ ಹೇಳ್ತಾರಲ್ಲ, ಪಣ ತೊಟ್ಟು ಅದೇನಿಲ್ಲಿ ಪ್ರತಿಜ್ಞೆ, ದೃಢ ನಿರ್ಧಾರ, ನಾವು ಇವತ್ತಿನಿಂದಲೇ ನಿನ್ನನ್ನ ಶುದ್ಧಳಾಗಿ ಹರಿಯುವಂತೆ ಮಾಡ್ತೀವಿ ಅಂತ ಹೇಳಿ ಪ್ರಯತ್ನಿಸ್ತೀವಿ ನಾವು ಅಂತ ಹೇಳಿ ಮಕ್ಕಳೆಲ್ಲ ಹೇಳ್ತಾರೆ. ಅವಾಗ ಜಲದೇವತೆ ನೋಡ್ರಿ, ಧನ್ಯ ಮಕ್ಕಳೇ ಧನ್ಯ, ಅಂತರ್ಧಾನಳಾಗುವಳು, ಅಂತರ್ಧಾನಳಾಗುವಳು ಅಂದ್ರಿ ಮಾಯವಾಗುವಳು, ಒಮ್ಮಿನೇನ್ರಿ ಪ್ರತ್ಯಕ್ಷರಾಗಿದ್ರಿ ಕಾಣ್ತಾ ಇದ್ರಿ, ಆಮೇಲೆ ಅಂತರ್ಧಾನಳಾಗುವಳೇನ್ರಿ ಮಾಯವಾಗುತ್ತಾಳ.
ಮುಂದೆ ಮಕ್ಕಳೆಲ್ಲ ಹೇಗೆ ಮಾಡ್ತಾರೆ ನದಿಯ ಒಂದು ನೀರನ್ನ ಯಾವ ರೀತಿಯಾಗಿ ಶುದ್ಧವಾಗಿಸ್ತಾರೆ ಅಂತ ನೋಡಿ ಮಕ್ಕಳು ತಮ್ಮ ಹೆತ್ತವರ ಹಾಗೂ ಊರಿನವರ ಒಂದು ಸಹಕಾರದೊಂದಿಗೆ ನದಿಯನ್ನು ಶುಚಿಯಾಗಿಡುವ ಜವಾಬ್ದಾರಿಯನ್ನು ವಹಿಸಿಕೊಂಡರು ಮುಂದೆ ಮಕ್ಕಳಿಗೆ ಇದರ ಒಂದು ಅರಿವಾಯಿತು ಇಲ್ಲಿ ನೋಡಿ ನೀರು ಯಾವ ರೀತಿಯಾಗಿ ಕೊಳೆಯಿಂದ ತುಂಬಿದೆ ಇಲ್ಲಿ ಜಲದೇವತೆ ಯಾವ ರೀತಿಯಾಗಿದ್ದಾಳ ಇಲ್ಲಿ ಕಾರ್ಖಾನೆಯಿಂದ ಏನ್ರಿ ಇಲ್ಲಿ ರಾಸಾಯನಿಕ ಒಂದು ಪದಾರ್ಥಗಳಿಂದ ಬಂದು ಈ ನದಿಯೆಲ್ಲ ಏನಾಗಿರ್ತ ಕೊಳೆ ಆಗಿಬಿಟ್ಟಿದೆ ಗಲೀಜಾಗಿಬಿಟ್ಟಿದೆ ಅದಕ್ಕೆ ಆ ಮಕ್ಕಳೆಲ್ಲ ಸೇರ್ಕೊಂಡು ಮಾಡ್ತಾರೆ ತಮ್ಮ ಹೆತ್ತವರ ಅಂದ್ರೆ ತಂದೆ ತಾಯಿಯರ ಮತ್ತು ಊರಿನ ಒಂದು ಹಿರಿಯರ ಒಂದು ಸಂಕಲ್ಪದೊಂದಿಗೆ ಅವರು ನದಿಯನ್ನ ಶುಚಿಯಾಗುವಂತ ಒಂದು ಜವಾಬ್ದಾರಿಯನ್ನ ವಹಿಸಿಕೊಂಡರು ಈ ರೀತಿಯಾಗಿ ನದಿಯ ಒಂದು ಅಳ ನಮಗೂ ಗೊತ್ತಾಗ್ತಾ ಇಲ್ಲ ನದಿಯ ಅಳಲು ಅಳ ಅಳಲು ಅಂದ್ರೆ ದುಃಖ ನದಿಯ ಒಂದು ದುಃಖ ಯಾವ ರೀತಿ ಆಗಿರುತ್ತೆ ಅದು ಹೇಳಿಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಮನುಷ್ಯರು ಏನ್ ಮಾಡ್ತಾರೆ ಬಾಯಿ ಇದೆ ಬಾಯಿ ಇದೆ ನಮ್ಗೆ ಏನ್ ನೋವು ಆಗುತ್ತೆ ಅದನ್ನೆಲ್ಲ ನಾವೇನ್ ಮಾಡ್ತೀವಿ ಬಡ ಬಡವಾದ್ರೆ ಬಿಡ್ತೀವಿ ಹೇಳ್ಬಿಡ್ತೀವಿ ಅದೇ ನದಿಗೆ ಏನ್ರಿ ಅದ್ರ ಒಂದು ಇರುವಂತಹ ಒಂದು ದುಃಖ ಏನ್ರಿ ಗೊತ್ತಾಗುದಿಲ್ಲ ಅದನ್ನ ನಾವು ತಿಳ್ಕೊಳ್ಬೇಕು ಇದಿಷ್ಟು ನದಿಯ ಒಂದು ಅಳಲು ಪಾಠ ಇಲ್ಲಿ ಅಭ್ಯಾಸ ಭಾಗದಲ್ಲಿ ನೋಡ್ರಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಯಾರಿಗೆ ಮಾಲಿನ್ಯದ ಸೋಂಕು ತಗುಲಿತ್ರಿ ಮಕ್ಕಳಿಗೆ ಮಾಲಿನ್ಯದ ಸೋಂಕು ತಗುಲಿತು ಗೆಳೆಯ ಗೆಳತಿಯರು ಎಲ್ಲಿ ಸ್ನಾನ ಮಾಡಿದರು ಗೆಳೆಯ ಗೆಳತಿಯರು ಎಲ್ಲಿ ಸ್ನಾನ ಮಾಡಿದ್ರಿ ಗೆಳೆಯ ಗೆಳತಿಯರು ಅಶುದ್ಧವಾಗಿರುವಂತಹ ಒಂದು ನದಿಯಲ್ಲಿ ಸ್ನಾನ ಮಾಡಿದರು ಸ್ನಾನ ಮಾಡಿದವರನ್ನ ಆಸ್ಪತ್ರೆಗೆ ಸೇರಿಸಿದವರು ಯಾರು ಸ್ನಾನವನ್ನು ಅಲ್ಲಿ ನದಿಯಲ್ಲಿ ಸ್ನಾನವನ್ನು ಮಾಡಿದ್ರಲ್ಲ ಅವರನ್ನ ಆಸ್ಪತ್ರೆಗೆ ಸೇರಿಸಿದವರು ಯಾರ್ರಿ ದಾರಿ ಹೋಕರು ದಾರಿ ಹೋಕರು ದಾರಿಯಲ್ಲಿ ಹೋಗುವವರು ನಾಲ್ಕನೇದು ನದಿ ಮಧ್ಯದಿಂದ ಯಾರು ದುತ್ತನೆ ಪ್ರತ್ಯಕ್ಷರಾದರು ನದಿಯ ಮಧ್ಯದಿಂದ ಜಲದೇವತೆ ದುತ್ತನೆ ಪ್ರತ್ಯಕ್ಷರಾದರು ಅದೇ ರೀತಿ ಐದನೇದು ಮಕ್ಕಳು ಯಾರ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು ಮಕ್ಕಳು ಯಾರ ಸಹಕಾರದೊಂದಿಗೆ ತಮ್ಮ ಹೆತ್ತವರ ಹಾಗೂ ಊರಿನವರ ಒಂದು ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು ಮುಂದಿನ ಅವಧಿಯಲ್ಲಿ ಈ ಒಂದು ಅಭ್ಯಾಸ ಭಾಗದಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನ ತಿಳ್ಕೊಳ್ಳೋಣ ಇದಿಷ್ಟು ಪಾಠವನ್ನು ಪೂರ್ಣವಾಗಿ ಓದಿ ಅದೇ ರೀತಿ ಬರೀಬೇಕು ಮುಂದಿನ ಅವಧಿಯಲ್ಲಿ ಮುಂದಿನ ಒಂದು ಈ ಒಂದು ಅಭ್ಯಾಸವನ್ನ ತಿಳಿದುಕೊಳ್ಳೋಣ.